ಪಾರ್ಪತ್ತರ ಮಧ್ಯದಲ್ಲಿ ಅವ್ರಿಗೆ ಮಧ್ಯ ನಿಲ್ಲಿಸಿದ್ರು ಎಮ್ ಎಲ್ ಎ ಅವರು. ಶ್ರೀ ಲಕ್ಷ್ಮೀಕಾಂತ ಪ್ರಮಾಣ ನಮಃ. ಕಳಲೆ ಗ್ರಾಮ ಇತಿಹಾಸವುಳ್ಳ ವೇಣುಪುರಿ ಕ್ಷೇತ್ರದಲ್ಲಿ ಇವತ್ತು ಜಾತ್ರಾ ಮಹೋತ್ಸವ ಬೆಳಗ್ಗೆ 7:20 ಎಂಟು 23 ವರೆಗೆ ಪದಾರೋಹಣ ಆಯಿತು. ಅದ ನಂತರ ಮಂಟಪೋತ್ಸವನೂ ಆಯಿತು. ಭಕ್ತಾದಿಗಳ ಸಹಾಯದಿಂದ ಮತ್ತು ಗ್ರಾಮಸ್ಥರ ಸಹಾಯದಿಂದ ಜಾತ್ರೆ ಆಯಿತು. ಆಮೇಲೆ ಲಕ್ಷ್ಮೀಕಾಂತ ಸೇವಾಭಿವೃದ್ಧಿ ಸಭೆ ಮತ್ತು ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವನ ಕಾರ್ಯನಿರ್ವಹಕ ಮಾರ್ಗದರ್ಶನದಲ್ಲಿ ನಾವು ಜಾತ್ರೆ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ಅವ್ರ ಮಾರ್ಗದರ್ಶನ, ಜಿಲ್ಲಾಧಿಕಾರ ಮಾರ್ಗದರ್ಶನದಲ್ಲಿ ಅದು ಎಲ್ಲ ಗ್ರಾಮಸ್ಥರ ದಾನಿಗಳು ಮತ್ತು ಗ್ರಾಮಸ್ಥರು ಅವರ ಸಹಾಯದಿಂದ ನಾವು ಜಾತ್ರೆ ವ್ಯವಹಾರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ವಿಶೇಷ ಏನು ಅಂದರೆ ಇಲ್ಲಿ ಮೇಲ್ಕೋಟೆ ಒಂದು ರಾಜಮುಡಿ ಇತಿಹಾಸವುಳ್ಳಿ, ಅದು ನಮ್ಮ ಕಳಲೆ ಗ್ರಾಮದಲ್ಲಿ ರಾಜಮುಡಿ ಉತ್ಸವ ಅಂತ ವೈಭವ. ಆ ಕಾಲದಲ್ಲಿ ತ್ರಿಕಾಲ ಪೂಜೆ ನಡೀತಾ ಇತ್ತು. ಇಲ್ಲಿ ಕಾರಾಂತರದಿಂದ ನಮ್ಮ ದೇವಸ್ಥಾನ ಸಿ ಗ್ರೇಡ್ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ನಿಂತೋಗಿತ್ತು. ಆದರೆ ಭಕ್ತಾದಿಗಳ ಸಹಾಯದಿಂದ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ. ಅದು ಏನು ಮುಂಚೆ ಹೋಗಿದ್ದೀವಿ ಅಂದರೆ ನಂಜನಗೂಡು ಶ್ರೀಕಂಠೇಶ್ವರ ದತ್ತು ಆಗೋದ್ರಿಂದ ಒಂದು ಹೆಜ್ಜೆ ಮುಂಚೆ ಹೋಗಿದ್ದೀವಿ ಅಂತ ಅನ್ಕೋತೀವಿ. ಆದರೆ ಅವರು ತುಂಬ ಇನ್ನು ಮುಂದೆ ಅವರು ಇನ್ನೂ ಒತ್ತು ಕೊಟ್ಟರೆ ನಾವು ಇನ್ನೂ ಇತಿಹಾಸನ ಬಗೆಹರಿಸ್ತೀವಿ. ಅದು ಇನ್ನೊಂದು ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಇಂಥ ದೇವಸ್ಥಾನ ಭಕ್ತಾದಿಗಳು ಇಂಥ ದೇವಸ್ಥಾನ ಉಳಿಸ್ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆಂದರೆ ಹೊಸ ಹೊಸ ದೇವಸ್ಥಾನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ, ಕೋಟಿ ಗಟ್ಟಲೆ ಖರ್ಚು ಮಾಡ್ತೀರಿ ದಾನಿಗಳಾಗಿ, ಅವರು ಬೇಜಾರು ಮಾಡ್ಕೋಬಾರ್ದು ಹಿಂಗೆ ಅಂತಾನೆ ಅಂತ. ಇಂಥ ಇತಿಹಾಸ ಉಳ್ಳ ದೇವಸ್ಥಾನಗಳನ್ನ ಇಂಪ್ರೂವ್ಮೆಂಟ್ ಮಾಡಿ ಅವರ ಮನಸ್ಸು ಶಾಂತಿ ತಗೊಂಡು ತುಂಬ ಒಳ್ಳೆಯದಾಗುತ್ತೆ ಅವ್ರಿಗೆ. ಇಂಥ ದೇವಸ್ಥಾನ ಉಳಿಸ್ಕೊಡಿ ಅಂತ ಮಾಧ್ಯಮ ಪ್ರಕಾರ ನಾವು ಗ್ರಾಮದ ಪರವಾಗಿ ದೇವಸ್ಥಾನದ ಪರವಾಗಿ ಎಲ್ಲ ಗ್ರಾಮಸ್ಥರಿಗೂ ಪರವಾಗಿ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ.